ಇನ್ ಗುಲ್ಬರ್ಗಾ ವಾರ್ತೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಭಾರತೀಯ ಪಾರ್ಟಿ ದಕ್ಷಿಣ ಮಂಡಳ ವತಿಯಿಂದ ಸಂಘಟನಾ ಸರ್ವ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭವನ್ನ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮತ್ತು ಗ್ರಾಮಾಂತರ ದಕ್ಷಿಣ ಮಂಡಲ ವತಿಯಿಂದ ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಸಹಸಂಚಾಲಕರು ಮತ್ತು ನಮ್ಮ ನಾಯಕರಾದಂತಹ ಜಗದೀಶ್ ಹಿರೇಮನಿಯವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಸಸಿಗೆಗೆ ನೀರು ಹಾಕುವ ಮುಖಾಂತರ ನಮ್ಮ ಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವರವರು, ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದಂತಹ ದೊಡ್ಡಪ್ಪಗೌಡ ಪಾಟೀಲ್ ನರಬೋಳಿಯವರು ಮತ್ತು ಬಸವರಾಜ್ ಮತ್ತಿಮೂಡವರು, ರಾಜ್ಕುಮಾರ್ ಪಾಟೀಲ್ ತೇಲ್ಕೋಡವರು ಮತ್ತು ಸುವರ್ಣ ಮಲಾಜಿಯವರು ಮತ್ತು ಉಳಿದಂತೆ ಎಲ್ಲಾ ನಮ್ಮ ನಾಯಕರು ಸಸಿಗೆ ನೀರು ಹಾಕುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿ. ಬಿಜೆಪಿ ಸಂಘಟನಾ ಸರ್ವ ಸದಸ್ಯತ್ವ ಅಭಿಯಾನದಲ್ಲಿ ಅನೇಕರು ಬಿಜೆಪಿ ಪಕ್ಷದ ಸದಸ್ಯತ್ವವನ್ನ ಪಡೆದುಕೊಂಡರು. ತಮ್ಮ ತಮ್ಮ ಸ್ಮಾರ್ಟ್ ಮೊಬೈಲ್ಗಳನ್ನ ತೆಗಿರಿ, ತೆಗೆದು 8980708080 ಈ ನಂಬರ್ಗೆ ಮಿಸ್ ಕಾಲ್ ಮಾಡಿ ದಯವಿಟ್ಟು. 8980808080 8080 ಮತ್ತು ಮುಖಾಂತರ ಬಿಜೆಪಿ ಸದಸ್ಯರಾಗೋಣ. ಲಿಂಕ್ನಲ್ಲಿ ನಿಮಗೆ ಭಾಷೆ ಚಾಯ್ಸ್ ಇರುತ್ತೆ, ಇಂಗ್ಲೀಷ್, ಕನ್ನಡ, ಹಿಂದಿ ಎಲ್ಲ ಭಾಷೆನೂ. ಇಂಗ್ಲೀಷ್ ಅಂತ ಬಟನ್ ಪ್ರೆಸ್ ಮಾಡಿದರೆ ಅದರ ನೇಮ್ ಅಂತ ಬರುತ್ತೆ, ಅದು ನಿಮ್ಮ ಹೆಸರನ್ನು ಫುಲ್ಫಿಲ್ ಮಾಡಬೇಕು, ಮೊಬೈಲ್ ನಂಬರ್ ಹಾಕಬೇಕು, ಪಿನ್ ಕೋಡ್ ನಂಬರ್ ಹಾಕಬೇಕು. ನೀವು ಈಗಾಗಲೇ ಮೆಂಬರ್ ಆಗಿದ್ದರೆ ಎಸ್ ಅಂತ ಓದಬೇಕು. ಮಹೇಶ್ ರೆಡ್ಡಿಯವರು ಈಗಾಗಲೇ ಡೈಲ್ ಮಾಡಿದರೆ ಅವ್ರಿಗೆ ಲಿಂಕ್ ಕೂಡ ಓಪನ್ ಆಗಿದೆ. ಆದ ಕಾರಣ ಮೆಂಬರ್ಶಿಪ್ ಆಗಲು ಮೊದಲು ಭಾಷೆಯನ್ನು ಚಾಯ್ಸ್ ಮಾಡಬೇಕು, ನಂತರ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಪಿನ್ ಕೋಡ್ ನಂಬರ್. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಅಡ್ರೆಸ್, ಲೋಕಸಭಾ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ. ಅಯ್ಯಪ್ಪ ಸ್ವಾಮಿ ಭಕ್ತರಂತ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅಶೋಕ್ ಜಿ ಅವರಿಗೆ ಕೀಪ್ಯಾಡ್ ಇದ್ದವರಿಗೆ ಬರೀ ಅಡ್ರೆಸ್ ಮೆಸೇಜ್ ಮಾಡಿದ್ರೆ ಸಾಕು, ಧನ್ಯವಾದಗಳಂತ ಬಂದ್ಬಿಡುತ್ತೆ. ಆದರೆ ಸ್ಮಾರ್ಟ್ ಫೋನ್ ಸಮಾರಂಭವನ್ನ ಉದ್ದೇಶಿಸಿ ಜಗದೀಶ್ ಹಿರೇಮನಿಯವರು ಮಾತನಾಡಿ, ದೇಶದಲ್ಲಿ ಬಿಜೆಪಿ ಪಕ್ಷ ಉತ್ತಮ ಆಡಳಿತ ನೀಡಿದ ಪರಿಣಾಮ ಎರಡನೇ ಬಾರಿಗೆ ಬಿಜೆಪಿ ಪಕ್ಷ ಆಯ್ಕೆಯಾಗಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳ್ಳೆ ಆಡಳಿತವನ್ನ ನೀಡಿರುವಂತಹ ಪರಿಣಾಮವಾಗಿ ಪ್ರತಿ ಮತಗಟ್ಟೆಯಲ್ಲಿ ನಮ್ಮ ಕಾರ್ಯಕರ್ತರು ಸಕ್ರಿಯವಾಗಿ ಕೆಲಸ ಮಾಡಿರುವಂತಹ ಪರಿಣಾಮವಾಗಿ ಮತ್ತೆ ನಾವು ಎರಡನೇ ಬಾರಿಗೆ ಐತಿಹಾಸಿಕ ದಾಖಲೆಯೊಂದಿಗೆ ನಾವು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಕಾರಣೀಭೂತರಾಗಿರುವಂಥವರು ನಮ್ಮ ಪಕ್ಷದ ಕಾರ್ಯಕರ್ತರು ಅನ್ನೋದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡುವಂಥ ಸಂಗತಿ. ಭಾರತೀಯ ಜನತಾ ಪಾರ್ಟಿ ಅಂತಂದರೆ ಆ ಪಕ್ಷದ ಸದಸ್ಯರನ್ನಾಗಿ ನಿಯುಕ್ತಿ ಮಾಡಿ, ಸಕ್ರಿಯ ಸದಸ್ಯರನ್ನಾಗಿ ಮಾಡಿ, ಪಕ್ಷದ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡುವಂತಹ ಜವಾಬ್ದಾರಿಗಳನ್ನ ಕೊಡೋದರ ಮುಖಾಂತರವಾಗಿ ಒಂದು ಪಕ್ಷದ ಅಚ್ಚುಕಟ್ಟಿನ ಜವಾಬ್ದಾರಿಯನ್ನ ನಿರ್ವಹಿಸುವಂತ ಒಬ್ಬ ಕಾರ್ಯಕರ್ತ ಒಂದು ದೇಶವನ್ನ ನಿಭಾಯಿಸಬಲ್ಲ ಅನ್ನುವಂತಹ ಒಂದು ಕೆಲಸವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರುವಂಥದ್ದು ನಾವೆಲ್ಲರೂ ನೋಡಿದ್ದೇವೆ. ನಮ್ಮ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತಂದ್ರೆ, ಒಬ್ಬ ಸಾಮಾನ್ಯ ಸದಸ್ಯ ಅಂತಂದ್ರೆ ಅವನು ಅವನಿಗೋಸ್ಕರವಾಗಿ ಕೆಲಸ ಮಾಡೋದಿಲ್ಲ, ಸಮಾಜಕ್ಕೋಸ್ಕರವಾಗಿ, ದೇಶಕ್ಕೋಸ್ಕರವಾಗಿ ಕೆಲಸ ಮಾಡ್ತಾನೆ ಅನ್ನುವಂಥದ್ದನ್ನ ನಾವು ಈ ಆಡಳಿತದ ಸಂದರ್ಭದಲ್ಲಿ ನಾವೆಲ್ಲರೂ ಸಾಬೀತು ಮಾಡಿದ್ದೇವೆ. ಬಂಧುಗಳೇ, ದೇಶದಾದ್ಯಂತ ಈಗಾಗಲೇ ನಾವು ಇಡೀ ಜಗತ್ತಿನ
ಸದಸ್ಯರ ಸಂಘಟನೆಗಳಲ್ಲಿ ಅತಿ ಹೆಚ್ಚು ಸದಸ್ಯರನ್ನ ನೋಂದಣಿ ಮಾಡಿರುವಂತಹ ಹೆಗ್ಗಳಿಕೆ ಭಾರತೀಯ ಜನತಾ ಪಾರ್ಟಿಗಿದೆ. ಕಳೆದ ಅವಧಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 80 ಲಕ್ಷ ಸದಸ್ಯರನ್ನ ನಾವು ಈಗಾಗಲೇ ನೋಂದಾವಣೆ ಮಾಡಿಕೊಂಡಿದ್ದೇವೆ. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ಈ ಎರಡನೇ ಹಂತದ ಸದಸ್ಯತಾ ಅಭಿಯಾನದಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಸದಸ್ಯರನ್ನ ನಾವು ಮಾಡುವಂತ ಗುರಿಯನ್ನು ಇಟ್ಕೊಂಡಿದ್ದೇವೆ. ಈ ಸದಸ್ಯರನ್ನ ಮಾಡುವಂತ ಉದ್ದೇಶ ನಮ್ಮ ಪಕ್ಷದ ವಿಚಾರಗಳನ್ನ, ನಮ್ಮ ಪಕ್ಷದ ಸಿದ್ಧಾಂತವನ್ನ ಕಟ್ಟ ಕಡೆಯ ಮನುಷ್ಯನಿಗೆ ತಲುಪಿಸಬೇಕು ಅನ್ನುವಂತ ಉದ್ದೇಶದಿಂದ ಈ ಅಭಿಯಾನವನ್ನ ಕೈಗೊಳ್ಳಲಿದ್ದೇವೆ. ಈ ಅಭಿಯಾನವನ್ನ ಮಾಡಕ್ ಹೋಗುವಂತ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಎರಡು ಸಂಗತಿಯನ್ನ ಗಮನಿಸ್ತಾರೆ. ಕಳೆದ ಅವಧಿನಲ್ಲಿ ಕೇಂದ್ರ ಸರ್ಕಾರ ಮಾಡಿರುವಂತ ಯೋಜನೆಗಳು ಸರಿಯಾದ ರೀತಿಯಾಗಿ ತಲುಪಿದೆಯೋ ಇಲ್ವೋ, ಇನ್ನು 5 ವರ್ಷದಲ್ಲಿ ನಾವು ಯಾವ ಯೋಜನೆಗಳನ್ನು ತಲುಪಿಸಬೇಕಾಗಿದೆ ಅನ್ನುವಂಥ ಸರ್ವೇಕ್ಷಣೆಯನ್ನು ಈ ಸಂದರ್ಭದಲ್ಲಿ ಮಾಡೋರಿದ್ದಾರೆ. ಹೀಗಾಗಿ ಸರ್ವಸ್ಪರ್ಶಿ ಸರ್ವವ್ಯಾಪಿ ಎನ್ನುವಂಥ ಘೋಷಣೆಯೊಂದಿಗೆ ಈ ಅಭಿಯಾನವನ್ನು ದೇಶದಾದ್ಯಂತ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಕೈಗೊಂಡಿದ್ದೇವೆ. ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಕಾರ್ಯಕರ್ತರು, ಹಿತೈಷಿಗಳು, ಸದಸ್ಯರು ಈ ಸಂಘಟನೆಯನ್ನು ಕೆಲ ಹಂತದವರೆಗೂ ನಾವು ತೆಗೆದುಕೊಂಡು ಹೋಗುವಂಥ ರೀತಿಯಲ್ಲಿ ತಾವೆಲ್ಲರೂ ಪ್ರಯತ್ನ ಮಾಡಬೇಕು, ಸಮಯವನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ರಾಜಕಾರಣದಲ್ಲಿ ನೀವೆಲ್ಲರೂ ನೋಡಿದ್ದೀರಿ, ಭಾರತೀಯ ಜನತಾ ಪಾರ್ಟಿ ಮೊದಲಿನಿಂದಲೂ ಹೇಳ್ತಾ ಇದೆ, ಕಾಂಗ್ರೆಸ್ ರಹಿತ ರಾಜ್ಯಗಳನ್ನಾಗಿ ನಾವು ಮಾಡ್ತೀವಂತ. ಎಲ್ಲ ರಾಜ್ಯಗಳನ್ನು ಕಾಂಗ್ರೆಸ್ ಮುಕ್ತ ದೇಶವನ್ನು ಮಾಡ್ತೀವಂತ ನಾವು ಹೇಳಿದ್ವಿ. ಈಗಾಗಲೇ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಅಧಿಕಾರವನ್ನು ತಗೊಂಡಿದ್ದೇವೆ. ಇವತ್ತಿನ ಬೆಳವಣಿಗೆಯನ್ನು ನೋಡಿದರೆ ಇನ್ನು 2-3 ದಿನಗಳಲ್ಲಿ ರಾಜ್ಯದಲ್ಲಿನೂ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಈಗಾಗುವಂಥ ಸದಸ್ಯರ ಸಂಖ್ಯೆಯಲ್ಲಿ ಇನ್ನೂ 20-30 ಸದಸ್ಯರ ಸಂಖ್ಯೆ ಜಾಸ್ತಿ ಮಾಡುವಂಥ ಅವಕಾಶಗಳು ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದಾವೆ. ಹೀಗಾಗಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ಎಲ್ಲ ಕುರುಗಳು ನಮಗೆ ಕಾಣ್ತಾ ಇದ್ದಾವೆ. ಕರ್ನಾಟಕದಲ್ಲಿಯೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ರಚನೆ ಮಾಡಬೇಕು. ಆವಾಗ ಕಾಶ್ಮೀರದಿಂದ ಕರ್ನಾಟಕದ ದಕ್ಷಿಣದವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಆಡಳಿತ ನಡೆಯುತ್ತೆ. ಈ ಆಡಳಿತವನ್ನು ನಾವು ಗಟ್ಟಿ ಮಾಡಬೇಕಾದ್ರೆ ಕೆಳಹಂತದ ಬೂತ್ ಮಟ್ಟದ ಎಲ್ಲರನ್ನ ಸದಸ್ಯರನ್ನಾಗಿ ಮಾಡಿ ಈ ಪಕ್ಷವನ್ನು ಗಟ್ಟಿ ಮಾಡುವಂಥದ್ದ ಅವಶ್ಯಕತೆ ಇದೆ. ಈ ಪಕ್ಷ ಯಾವುದೋ ವ್ಯಕ್ತಿಗಳ ಆಧಾರದ ಮೇಲೆ ನಿರ್ಧಾರ ಮಾಡುವಂಥ ಪಾರ್ಟಿ ಇದಲ್ಲ. ಈ ಪಕ್ಷ ಕಟ್ಟ ಕಡೆಯ ಸದಸ್ಯರ ಆಧಾರದ ಮೇಲೆ ಪಕ್ಷ ಸಂಘಟನೆಯನ್ನು ಮಾಡುವಂಥ ಪಕ್ಷ BJP ಆಗಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ 80 ಲಕ್ಷ + 50 ಲಕ್ಷ 1.5 ಕೋಟಿವರೆಗೂ ನಾವು ಈ ಸದಸ್ಯರನ್ನ ಸದಸ್ಯತ್ವ ಅಭಿಯಾನವನ್ನು ನಾವು ಮಾಡಲಿದ್ದೇವೆ. ಕರ್ನಾಟಕದಲ್ಲಿ ಒಂದು ಪ್ರಬಲವಾಗಿರುವಂಥ ಬಲಿಷ್ಠವಾಗಿರುವಂಥ ರಾಜಕೀಯ ಪಕ್ಷವನ್ನು ನಾವು ಗಟ್ಟಿಯಾಗಿ ಕಟ್ತೇವೆ ಅನ್ನುವಂಥ ಸಂಕಲ್ಪದೊಂದಿಗೆ ಈ ಅಭಿಯಾನವನ್ನು ಕೈಗೊಂಡಿದ್ದೇವೆ. ದತ್ತಾತ್ರೇಯ ಸಿ ಪಾಟೀಲ್, ದೊಡ್ಡಪ್ಪ ಗೌಡ ಪಾಟೀಲ್ ನರಿಬೋಳ್, ಬಸವರಾಜ್ ಮತ್ತಿಮೂಡ್, ರಾಜ್ಕುಮಾರ್ ತೇಲ್ಕೂರ್ ಹಾಗೂ ಇತರೆ ಮುಖಂಡರು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು.